ಕಿತ್ತೂರು ಕರ್ನಾಟಕದ ಮತ್ತೊಂದು ಜಿಲ್ಲೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ ಬೆಳಗಾವಿಯ ಕುಡುಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ಹೊತ್ತಲ್ಲೇ ಸಮಾವೇಶ ಆರಂಭ ಆಗುತ್ತೆ ಪ್ರಧಾನಿ ಅಲ್ಲಿಗೆ ತೆರಳುತ್ತಾ ಇದ್ದಾರೆ ಹೆಲಿಕಾಪ್ಟರ್ ಅಲ್ಲಿ ಬಂದು ಈಗ ಕಾರ್ ಅಲ್ಲಿ ಸಮಾವೇಶ ನಡೆಯುವಂತ ಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಗುರಿಯಾಗಿರಿಸಿಕೊಂಡು ಈ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಕುಡುಚಿ ಮತ್ತು ಸುತ್ತಮುತ್ತಲಿನ ಇನ್ನುಳಿದ 7 ವಿಧಾನಸಭಾ ಕ್ಷೇತ್ರಗಳಿಂದ ಕಾರ್ಯಕರ್ತರು ಬಂದು ಸೇರಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಬಂದು ಸೇರಿದ್ದಾರೆ ಮೋದಿ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ವಿಜಯಪುರದ ಸಮಾವೇಶವನ್ನ ಮುಗಿಸಿದ ಬಳಿಕ ನೇರವಾಗಿ ಕುಡುಚಿ ಇಲ್ಲಿಂದ ಆನಂತರ ಬೆಂಗಳೂರಿಗೆ ಬಂದು ತಲುಪೋದಕ್ಕಿದ್ದಾರೆ ಬೆಂಗಳೂರಲ್ಲಿ ರೋಡ್ ಶೋ ಆಗಬೇಕಾದಂತ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಸಂಜೆ ಹೊತ್ತಿಗೆ ಬೆಂಗಳೂರಲ್ಲಿ ರೋಡ್ ಶೋದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸುತ್ತಾರೆ ನಾಳೆಯೂ ಕೂಡ ಕರ್ನಾಟಕದಲ್ಲೇ ಇದ್ದು ವಿವಿಧ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಿದ್ದಾರೆ ಕೋಲಾರ ರಾಮನಗರ ಜಿಲ್ಲೆ ಮೈಸೂರು ಸೇರಿ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗೋದಕ್ಕಿದ್ದಾರೆ ನೋಡ್ತಾ ಇದ್ದೀರಿ ಪ್ರಧಾನಿ ಅವರು ಬಂದು ಇಳಿದಂತ ಹೆಲಿಪ್ಯಾಡ್ನ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು MI-17 ಹೆಲಿಕಾಪ್ಟರ್ ಮುಖಾಂತರ ಬಂದು ಇಳಿದ್ರು ಅಲ್ಲಿಂದ ಕಾರ್ನ ಮುಖಾಂತರ ಅವರು ಸಮಾವೇಶ ನಡೆಯುವಂತ ಸ್ಥಳಕ್ಕೆ ತೆರಳಿದ್ದಾರೆ ಕಿತ್ತೂರು ಕರ್ನಾಟಕ ಭಾಗ ಏನಿದೆ ಬಿಜೆಪಿಗೆ ಅಧಿಕಾರವನ್ನ ತಂದು ಕೊಡಬಹುದು ಅನ್ನುವಂತ ನಿರೀಕ್ಷೆ ಇರುವಂತ ಜಾಗ ಯಾಕಂತಂದ್ರೆ ಬಿಜೆಪಿಯ ಕ್ಯಾಡರ್ ಗಟ್ಟಿ ಇರುವಂತ ಜಾಗ ಅದು ಅದೇ ಕಿತ್ತೂರು ಕರ್ನಾಟಕದ ಮೇಲೆ ಬಿಜೆಪಿ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳ ಮುಖಾಂತರ ಚದುರಿ ಹೋಗಿರುವಂತ ಮತಗಳನ್ನು ಮತ್ತೆ ಪಡೆಯಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಬಿಜೆಪಿ ನಾಯಕರು ಇದ್ದಾರೆ ಯಾಕಂತಂದ್ರೆ 2018 ಕ್ಕೂ 2023 ಕ್ಕೂ ಸಾಕಷ್ಟು ವ್ಯತ್ಯಾಸಗಳಾಗಿದ್ದಾವೆ ಅದೇ ಕಾರಣಕ್ಕಾಗಿ ಬೆಳಗಾವಿಯಲ್ಲಿ ಒಂದಿಷ್ಟು ಬಿಜೆಪಿಯ ಕ್ಯಾಡರ್ ಡಿಸ್ಟರ್ಬ್ ಆಗಿದೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಮುಖಾಂತರ ಆಗಿರುವಂತ ಗಾಯಕ್ಕೆ ನರೇಂದ್ರ ಮೋದಿ ಅವರು ಮುಲಾಮು ಹಚ್ಚುತ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಬಿಜೆಪಿ ನಾಯಕರು ಇರೋದು ಅದರಲ್ಲೂ ಲಕ್ಷ್ಮಣ ಸವದಿ ಫ್ಯಾಕ್ಟರ್ ಬೆಳಗಾವಿ ಜಿಲ್ಲೆಯಲ್ಲಿ ಒಂದಿಷ್ಟು ಸಮಸ್ಯೆಯನ್ನು ತರಬಹುದು ಅನ್ನುವಂತ ಆತಂಕ ಇರೋದು ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಬದಲಾವಣೆಗಳೇನಾಯಿತು ಮೂಲ ಮತ್ತು ವಲಸಿಗ ಅನ್ನುವಂತ ಬಿಜೆಪಿಯಲ್ಲಿ ಸೃಷ್ಟಿಯಾದಂತ ಸಮಸ್ಯೆ ಏನಿದೆ ಈ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಆಗಮನದ ನಂತರ ಆಗಿರುವಂತ ಸಮಸ್ಯೆ ಏನಿದೆ ಅದು ಕೂಡ ಸರಿಯಾಗಬಹುದು ಅನ್ನುವಂತ ನಿರೀಕ್ಷೆ ಬಿಜೆಪಿ ನಾಯಕರದು ನರೇಂದ್ರ ಮೋದಿ ಅವರ ಭಾಷಣ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಮುಖಾಂತರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನುವಂತ ಆಶಾಭಾವನೆಯಲ್ಲಿ ಬಿಜೆಪಿಯ ನಾಯಕರು ಕಾಯ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಮಾಡುವಂತ ಭಾಷಣ ಕೊಡಬಹುದಾದಂತ ಸಂದೇಶ ಮತ್ತು ಆ ಸಂದೇಶದಿಂದ ಸೃಷ್ಟಿಯಾಗಬಹುದಾದಂತ ಪರಿಣಾಮ ಇದೆಲ್ಲದರ ಬಗ್ಗೆಯೂ ಕೂಡ ಬಹುದೊಡ್ಡ ನಿರೀಕ್ಷೆಯಿಂದ ಬಿಜೆಪಿ ನಾಯಕರು ಕಾಯ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆ ಬಿಜೆಪಿಗೆ ಅಧಿಕಾರವನ್ನು ತಂದುಕೊಟ್ಟಂತ ಜಿಲ್ಲೆ ಬೆಳಗಾವಿಯಲ್ಲೇ ಹುಟ್ಟಿಕೊಂಡಂತ ಬಂಡಾಯ ಬೆಳಗಾವಿಯಲ್ಲೇ ಹುಟ್ಟಿಕೊಂಡಂತ ಮುನಿಸು ಬೆಳಗಾವಿಯಲ್ಲೇ ಹುಟ್ಟಿಕೊಂಡಂತ ಅಸಮಾಧಾನ ಮೈತ್ರಿ ಸರ್ಕಾರವನ್ನು ಕೆಡವಿ ಹಾಕ್ತು ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ಇಬ್ಬರೇ ಇದ್ದಿದ್ದು ಆ ಇಬ್ಬರ ಶಾಸಕರ ಸಂಖ್ಯೆ ಅನಂತರ 17ಕ್ಕೆ ಏರಿಕೆಯಾಯಿತು ಅದೇ ಕಾರಣಕ್ಕಾಗಿ ಮೈತ್ರಿ ಸರ್ಕಾರ ಪತನ ಆಯಿತು ಇದೆಲ್ಲವೂ ಕೂಡ ಬೆಳಗಾವಿಯ ರಾಜಕಾರಣದ ಹೊಡೆತ ಆ ಮೈತ್ರಿ ಸರ್ಕಾರಕ್ಕೆ ಆಗಿದ್ದು ಈ ಬಾರಿ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿದ್ದರೆ ಆ ಕಡೆ ಲಕ್ಷ್ಮಣ್ ಸವದಿಯವರ ಎಕ್ಸಿಟ್ ಆಗಿದೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಒಂದಿಷ್ಟು ಕುತೂಹಲ ಇದೆ ಏನಾಗುತ್ತೆ ಬೆಳಗಾವಿಯಲ್ಲಿ ಈ ಬಾರಿ ಬಿಜೆಪಿಯ ಕ್ಯಾಡರ್ ಡಿಸ್ಟರ್ಬ್ ಆಗುತ್ತಾ ಬಿಜೆಪಿ ತನ್ನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುತ್ತಾ ಅಥವಾ ಇದ್ದಿದ್ದನ್ನು ಉಳಿಸಿಕೊಳ್ಳೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗುತ್ತಾ ಈ ಎಲ್ಲ ಪ್ರಶ್ನೆಗಳಿದ್ದಾವೆ ಇನ್ನು ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂತೆ ಒಂದಿಷ್ಟು ರಾಜಕೀಯ ಬದಲಾವಣೆಗಳು ಕೂಡ ಆಗಿದ್ದಾವೆ ಆಗಲೇ ಹೇಳಿದೆ ಒಂದು ರಮೇಶ್ ಜಾರಕಿಹೊಳಿ ಫ್ಯಾಕ್ಟರ್ ಮತ್ತೊಂದೆಡೆ ಲಕ್ಷ್ಮಣ ಸವದಿ ಎಂಟ್ರಿ ಮತ್ತೊಂದು ಕಡೆ ಉಮೇಶ್ ಕತ್ತಿಯವರ ನಿರ್ಗಮನ ಅಂದರೆ ಅಗಲಿಕೆ ಇದೆಲ್ಲವೂ ಕೂಡ ಬೆಳಗಾವಿಯ ರಾಜಕಾರಣದ ಮೇಲೆ ಪ್ರಭಾವವನ್ನು ಬೀರಿದೆ ಪ್ರಧಾನಿ ಬೆಳಗಾವಿಗೆ ಈ ಹಿಂದೆಯೂ ಕೂಡ ಅನೇಕ ಸಂದರ್ಭದಲ್ಲಿ ಬಂದದ್ದಿದೆ ಸುರೇಶ್ ಅಂಗಡಿ ಅವರು ಲೋಕಸಭೆಗೆ ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ 2014 ಅಲ್ಲಿ ಮೊದಲ ಸಮಾವೇಶವನ್ನು ಅಂಗಡಿ ಇನ್ಸ್ಟಿಟ್ಯೂಷನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದರು ಅದರಿಂದಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಕಡೆಯಲ್ಲೂ ಕೂಡ ಬಿಜೆಪಿಗೆ ಲಾಭ ಆಗಿತ್ತು ಚಿಕ್ಕೋಡಿಯಲ್ಲಿ ಸೋತರೂ ಕೂಡ ಸಂಘಟನೆ ಗಟ್ಟಿಯಾಗಿತ್ತು 2014 ಎಲೆಕ್ಷನ್ನು ನಂತರ 19 ಎಲೆಕ್ಷನ್ನಲ್ಲಿ ಬೆಳಗಾವಿ ಲೋಕಸಭೆ ಮತ್ತು ಚಿಕ್ಕೋಡಿ ಲೋಕಸಭೆ ಎರಡೂ ಕ್ಷೇತ್ರಗಳನ್ನು ಕೂಡ ಬಿಜೆಪಿ ಗೆಲ್ಲೋದಕ್ಕೆ ಶಕ್ತವಾಯಿತು ನರೇಂದ್ರ ಮೋದಿಯವರ ಪ್ರಚಾರದಿಂದಾಗಿ ವೋಟ್ ಶೇರ್ ಚೇಂಜ್ ಆಗುತ್ತೆ ಮತಗಳ ಧ್ರುವೀಕರಣ ಆಗುತ್ತೆ ಮತ್ತು ಡಿಸ್ಟರ್ಬ್ ಆಗಿರುವಂಥ ಕಾರ್ಯಕರ್ತರು ಮತ್ತೊಮ್ಮೆ ನಮ್ಮ ಜೊತೆಗೆ ಸೇರಿಕೊಳ್ತಾರೆ ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ ಅದೇ ಕಾರಣಕ್ಕಾಗಿ ನರೇಂದ್ರ ಮೋದಿಯವರ ಕಾರ್ಯಕ್ರಮವನ್ನು ಕುಡುಚಿ ಕ್ಷೇತ್ರದಲ್ಲೂ ಕೂಡ ಆಯೋಜನೆ ಮಾಡಲಾಗಿದೆ ಕುಡುಚಿ ಮೀಸಲು ವಿಧಾನಸಭಾ ಕ್ಷೇತ್ರ ಏನಿದೆ ಪಿ ರಾಜೀವ್ ಅವರ ಕಾರಣದಿಂದಾಗಿ ಬಿಜೆಪಿಯ ಭದ್ರಕೋಟೆಯಾಗಿ ಅದು ಬದಲಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯಾಕಂತಂದರೆ BSR ಕಾಂಗ್ರೆಸ್ನಿಂದ ಒಮ್ಮೆ ಗೆದ್ದರು ಪಿ ರಾಜೀವ್ ಆನಂತರ ಅವರು
ಬಿಜೆಪಿಗೆ ಬಂದರು, ಬಿಜೆಪಿಯಲ್ಲೂ ಕೂಡ ಗೆದ್ದರು. ಸೊ ಕುಡಚಿ ರಾಯಭಾಗ ಸೇರಿ ವಿವಿಧ ಕ್ಷೇತ್ರಗಳ ಮೇಲೆ ಇವತ್ತಿನ ಕಾರ್ಯಕ್ರಮದ ಎಫೆಕ್ಟು ಪರಿಣಾಮ ತಟ್ಟುತ್ತೆ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ನೋಡ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿಯವರ ಬರುವಿಕೆಗಾಗಿ ಕಾಯ್ತಾ ಇರುವಂಥ ಜನ, ಸಮಾವೇಶಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಜನ ಬಂದು ತಲುಪಿಯಾಗಿದೆ, ನರೇಂದ್ರ ಮೋದಿಯವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಬೀದರ್ನಿಂದ ಶುರುವಾದಂಥ ಇವತ್ತಿನ ಪ್ರಚಾರದ ಜರ್ನಿ, ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಚಾರದ ಜರ್ನಿ ವಿಜಯಪುರವನ್ನು ದಾಟಿ ಈಗ ಬೆಳಗಾವಿ ಜಿಲ್ಲೆಯ ಕುಡುಚಿಗೆ, ಆ ನಂತರ ಇನ್ನು ಬೆಂಗಳೂರಿಗೆ ಬರುವುದಕ್ಕಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ರೋಡ್ ಶೋಗೆ ಬೇಕಾದಂಥ ಸಿದ್ಧತೆಯನ್ನು ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ. 4-5 ಕ್ಷೇತ್ರಗಳಿಗೆ ಪರಿಣಾಮ ಬೀರೋ ರೀತಿಯಲ್ಲಿ ಇನ್ನು ಈಗ ಅಪ್ಡೇಟ್ ಸಿಗ್ತಾ ಇದೆ. ಬಿಜೆಪಿ ಸಮಾವೇಶ ಆರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶ ನಡೆಯುವಂಥ ಸ್ಥಳಕ್ಕೆ ಬಂದು ತಲುಪಿದ್ದಾರೆ. ಅಲ್ಲಿ ಈಗಾಗಲೇ ಸಮಾವೇಶ ಶುರುವಾಗಿದೆ. ಆ ಸಮಾವೇಶದ ವೇದಿಕೆಗೆ ಪ್ರಧಾನಿ ತಲುಪಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ.